ಹಾಯ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ರಾಕ್ಸ್. ಇಂಡಿಯನ್ ಬಿಗ್ಗೆಸ್ಟ್ ಫಿಲ್ಮ್ ಆದ PS1 ಇವತ್ತಿಗೆ ರಿಲೀಸ್ ಆಗಿ 4 ದಿವಸಗಳು ಕಳೆದವು. ಅದೇ ರೀತಿ ಈ ಫಿಲ್ಮ್ ಬಜೆಟ್ ಬಂದು 500 crore ಆಗಿದ್ದು, ಈ ಫಿಲ್ಮ್ನ ಲೀಡ್ರಲ್ಲಿ ದೊಡ್ಡ ಬಿಗ್ ಸ್ಟಾರ್ ಕಾಸ್ಟ್ ಇದೆ ಅಂತ ಹೇಳ್ಬೋದು. ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ PS1 ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿಯನ್ನು ನಿಮಗೆ ತಿಳಿಸ್ತಿರ್ತೀವಿ. ಹೌದು ಫ್ರೆಂಡ್ಸ್, ಈ ಫಿಲ್ಮ್ 4th day ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ತಮಿಳ್ನಾಡಲ್ಲಿ ಈ ಫಿಲ್ಮ್ ಮಾರ್ನಿಂಗ್ 2 show ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 12.7 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ 4.7 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಕೇರಳದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 91 lakh ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ PS1 ಫಿಲ್ಮ್ನ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಬಿಡುಗಡೆಯಾದ 4th day ಮಾರ್ನಿಂಗ್ 2 show ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 61.3 lakh ಅನ್ನು ಕಲೆಕ್ಷನ್ ಮಾಡಿತ್ತು. ಯಾಕೆಂದರೆ ಕರ್ನಾಟಕದಲ್ಲಿ ಕಾಂತಾರ ಎಂಬ ದೊಡ್ಡ ಫಿಲ್ಮ್ ಕೂಡ ರಿಲೀಸ್ ಆದ ಕಾರಣ PS1 ಫಿಲ್ಮ್ನ ಸ್ಕ್ರೀನ್ ಕೌಂಟನ್ನು ಡಿಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದರಿಂದ PS1 ಫಿಲ್ಮ್ನ ಕಲೆಕ್ಷನಲ್ಲಿ ಕರ್ನಾಟಕದಲ್ಲಿ ಡ್ರಾಪ್ ಅನ್ನು ನೋಡ ಸಿಕ್ಕಿದೆ ಅಂತ ಹೇಳ್ಬೋದು. ಅದೇ ರೀತಿ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 3.8 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಟೋಟಲ್ ಆಗಿ ಈ ಫಿಲ್ಮ್ ಬಿಡುಗಡೆಯಾದ 4th day ಮಾರ್ನಿಂಗ್ 2 show ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 21.1 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಬಿಡುಗಡೆಯಾದ 4th day ಈ ಫಿಲ್ಮ್ 8.1 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 220.3 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 201.5 crore ಅನ್ನು ಕಲೆಕ್ಷನ್ ಮಾಡಿತ್ತು. ನಿಮ್ಮ ಪ್ರಕಾರ ಈ ಫಿಲ್ಮ್ ಫುಲ್ ಡೇಗೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಆ ರೆಡ್ ಕಲರ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ PS1 ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.